ತುಮಕೂರು ರಿಂಗ್ ರೋಡ್ ಸರ್ಕಲ್ ಇರೋ ಓಲಾ ಶೋರೂಮ್ ಹತ್ರ ಬಂದಿದ್ದೀನಿ. ಓಲಾ S1 ಪ್ರೊ ಜೆನ್ 2 ಬುಕ್ ಮಾಡಿದ್ದೆ, ಕಾಲ್ ಮಾಡಿದ್ರು ಗಾಡಿ ಬಂದಿದೆ ಡೆಲಿವರಿ ತಗೊಳ್ಳಿ ಅಂತ. ಒಳಗಡೆ ಇನ್ನೂ ತುಂಬ ಗಾಡಿ ಇದ್ದಾವೆ, ಒಂದು 3-4 ಗಾಡಿ ಇದೆ. ಇನ್ನು ಒಬ್ಬರು ಡೆಲಿವರಿಗೆ ಬಂದಿದ್ದಾರೆ, ಡೆಲಿವರಿ ತಗೊಂತಿದ್ದಾರೆ. ವೈಟ್ ಕಲರ್ ಅದು S1 ಪ್ರೊ ಜೆನ್ 2. ನಮ್ಮ ಮಾಮ ಅಲ್ಲಿ ಹೋಗಿ ಕೇಳಿಸ್ಕೊಂತಿದೆ ಹೆಂಗಿದೆ ಏನು ಅಂತ ನೋಡ್ತಿದ್ದಾರೆ. ನಮ್ಮ ಮಾಮ ಗಾಡಿ ಕವರ್ ಹಾಕಿದ್ರು, ಕವರ್ ಹಾಕಿದ್ರೆಲ್ಲ ಕವರ್ ತೆಗ್ದು ಸುತ್ತ ಎಲ್ಲ ಡಿಕ್ಕಿಗೆ ಕಾಣುತ್ತೆ, ಮತ್ತು ಬಿಸಿಲಿಗೆ ಅದು ಕವರಲ್ಲಿರೋ ಗಮ್ ಅಂಟ್ಕೊಂಬಿಡುತ್ತೆ, ತೆಗಿಯೋಕ್ಕಾಗಲ್ಲ. ಆಮೇಲೆ ಮಿರರ್ ಹಾಕೋ ದಿಕ್ಕಿ ತಗೊಂಡ್ರು, ಮಿರರ್ ಹಾಕಿರಲಿಲ್ಲ. ರೆಡ್ ಬಟನ್ ಮತ್ತು ರನ್ನಿಂಗ್ ಪಾಸ್ವರ್ಡ್ ಸಾಗುತ್ತೆ, ಪಾಸ್ವರ್ಡ್ ಬಂದುಬಿಟ್ಟು 000 ಶೋರೂಮಿಂದ ಅವ್ರು ಕಳಿಸಿರ್ತಾರೆ, ಹಂಗೆ ನೀವು ಚೇಂಜ್ ಮಾಡ್ಕೊಬೋದು. ಆಮೇಲೆ ಆಮೇಲೆ ಅನ್ಲಾಕ್ ಆಗುತ್ತೆ, ಅದು ಅನ್ಲಾಕ್ ಆದಮೇಲೆ ಸ್ಟ್ಯಾಂಡ್ ಓಪನ್ ಮಾಡ್ಕೊಂಡು ಹಾಗೆ ಸ್ಟ್ಯಾಂಡ್ ಓಪನ್ ಮಾಡಿ ಬ್ರೇಕು ಗಟ್ರಲ್ಲಿ ಆತನ ಒಂದು ಮಾಡಿದ್ರೆ ಈ ರೆಡ್ ಬಟನ್ ಒಂದು ಸಲ ಹತ್ತಿದ್ರೆ ನಿಮ್ಗೆ ಗಾಡಿ ಸ್ಟ್ಯಾಂಡ್ ಫಿಲ್ ಆಗುತ್ತೆ. ಆನ್ ಆದಾಗ ನಾರ್ಮಲ್ ಮೋಡಾಗುತ್ತೆ, ಇದು 70 ಸ್ಪೀಡ್ ತಗೋಬೋದು ನಾರ್ಮಲ್ ಮೋಡಲ್ಲಿ. ನಿಮಗೆ ನೆಕ್ಸ್ಟ್ ಸ್ಪೀಡ್ ಇದು ಮಾಡ್ಕೊಬೇಕು ಅಂದರೆ ಸ್ಪೋರ್ಟ್ಸ್ ಬರುತ್ತೆ, ನೆಕ್ಸ್ಟು 90 ಸ್ಪೀಡ್ ತಗೋಬೋದು. ಇನ್ನೊಂದು ಟ್ಯಾಪ್ ಮಾಡಿದ್ರೆ ಹೈಪರ್ ಬರುತ್ತೆ 120 ಸ್ಪೀಡು, ಲಾಂಗ್ ಪ್ರೆಸ್ ಮಾಡಿದರೆ ಎಕಾನಮಿ ಬರುತ್ತೆ. ಓಕೆನಾ, ಇದು 42 ಸ್ಪೀಡ್ ಹೋಗ್ಬೋದು. ನೆಕ್ಸ್ಟು ರಿವರ್ಸ್ ಬೇಕಂದರೆ ಈ ಬಟನ್ ಒಂದು ಟ್ಯಾಪ್ ಮಾಡಿ ಎಕ್ಸ್ಲೇಟರ್ನ ಇಳಿದುಕೊಳ್ಳಿ, ಮತ್ತೆ ಅದನ್ನೇ ಮಾಡಿದ್ರೆ ಆಫ್ ಆಗುತ್ತೆ. ಇದು ಹೈ ಬೀಮು ಲೋ ಬೀಮು, ಲಾಂಗ್ ಪ್ರೆಸ್ ಮಾಡಿದ್ರೆ DLR ಬರುತ್ತೆ. ಇದು ಮುಂದೆ ಇಂಡಿಕೇಟರ್ಸ್ ಇವೆ, ಯಾವ್ದಾನ ಒಂದ್ ಸೈಡ್ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ 4 ಇಂಡಿಕೇಟರ್ ಬರುತ್ತೆ. ಈಗ ಸಾಂಗ್ ಹಾಕೊಂಡಾಗ ಪ್ಲೇ ಮಾಡ್ಕೊಂಬೋದು, ಪಾಸ್ ಮಾಡ್ಕೊಂಬೋದು, ಸೌಂಡ್ ಜಾಸ್ತಿ ಕಮ್ಮಿ. ರೀಲ್ಸ್ ಬರ್ದೇ ಬರ್ತಿದ್ರೆ ಸಾಕಣ, ರೀಲ್ಸ್ ಬರ್ದಿರೋ ಸಾಕಿ ಡಿಸ್ಪ್ಲೇನಲ್ಲಿ, ರೀಲ್ಸ್ ಬರ್ದ್ರೆ ರೀಲ್ಸ್ ನೋಡ್ಕೊಂಡು ಬಟನ್ ಮತ್ತೆ ಒಂದು ಟ್ಯಾಪ್ ಮಾಡಿದ್ರೆ ಆಫ್ ಆಗುತ್ತೆ, ಪಾರ್ಕಿಂಗ್ ಆಫ್ ಆಗುತ್ತೆ. ಇಲ್ಲ ಡೈರೆಕ್ಟ್ ಸ್ಟ್ಯಾಂಡ್ ಹಾಕಿದ್ರೆ ಪಾರ್ಕ್, ಓಕೆನಾ, ಸ್ಟ್ಯಾಂಡ್ ಹಾಕ್ಬಿಡಿ. ಈ ಡಿಕ್ಕಿ ಹೋಗ್ಬೋದು ಕ್ಲೋಸ್. ಇದು ಚಾರ್ಜಿಂಗ್, ಚಾರ್ಜಿಂಗ್ ಇಲ್ಲಿ ಬರುತ್ತೆ, ಅಲ್ಲೇ ಪ್ರೆಸ್ ಮಾಡಿ, ಒಂದು ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಹ್ಞೂ, ಮಾಮೂಲಿ ಒಂದು ಸ್ಲೈಡ್ ಮಾಡಿದ್ರೆ ನಾವಿಗೇಷನ್ ಬರುತ್ತೆ. ಇಲ್ಲಿ ಇಲ್ಲಿ ಆಲ್ ಸೆಟ್ಟಿಂಗ್ಸಿಗೆ ಬಂದರೆ ನಿಮಗೆ ಡಾರ್ಕ್ ಮಾಡಬೇಕಾ, ಲೈಟ್ ಮಾಡಬೇಕಾ, ಬ್ಲೂಟೂತ್ ನಿಮಗೆ ಕನೆಕ್ಟ್ ಮಾಡ್ಕೊಂಡು ಇಲ್ಲಿ ಆನ್ ಮಾಡ್ಕೊಂಡು ಓಲೆ ಸ್ಕೂಟರ್ ಮ್ಯೂಸಿಕ್ ಅಂತ ಫೋನಲ್ಲಿ ಬರುತ್ತೆ, ಕನೆಕ್ಟ್ ಮಾಡ್ಕೊಂಡು ಸಾಂಗ್ ಸೆಲೆಕ್ಟ್ ಪ್ಲೇ ಮಾಡ್ಕೊಳ್ಬೋದು. ವೈಫೈ ಅನ್ನು ಏನಕ್ಕಂದರೆ ನೆಟ್ ಆನ್ ಮಾಡಿ ಹಾಟ್ಸ್ಪಾಟ್ ಆನ್ ಮಾಡಿದೆ ಮುಂದೆ ಶೋ ಆಗುತ್ತೆ. ಕನೆಕ್ಟ್ ಮಾಡ್ಕೊಂಡು ಏನಾದರೂ ಸಿಸ್ಟಮ್ ಅಪ್ಡೇಟ್ ಇದ್ದರೆ ಅಪ್ಡೇಟ್ ಮಾಡಿ ಇಲ್ಲೂ ಬಂದು ಹಾಕೊಬೋದು. ನಿಮಗೆ ಯಾವ ಥರ ಬರುತ್ತೆ, ಓಲಾ ಮ್ಯಾಪ್ಸು, ಮೈ ಮ್ಯಾಪ್ ಇಂಡಿಯಾ ಅಂತ ಬರುತ್ತೆ. ನಿಮಗೆ ಬ್ಯಾಟ್ರಿ ಬಂದರೆ ಇದೊಂದು ಇಂಪಾರ್ಟೆಂಟ್ ವೆಕೇಶನ್ ಮೋಡ್ ಅಂತ, ಸಪೋಸ್ ಎಲ್ಲಾದರೂ ಒಂದು ವಾರ ಆಚೆ ಹೋಗ್ತೀರಾ ಅಂದರೆ ಆನ್ ಮಾಡಿ ಬಿಟ್ಟೋಗಿ. ಇದನ್ನು ನಿಮಗೆ ಬ್ಯಾಟ್ರಿ ಎಷ್ಟಿರುತ್ತೆ, ಈಗ 100 ಐತೆ, ಒಂದು 20 ಇದ್ದರೆ 20 ಇರುತ್ತೆ. ಇದನ್ನು ಆನ್ ಮಾಡಿ ವೆಕೇಶನ್ ಮೋಡ್, ಸಪೋಸ್ ಏನಾದರೂ ಆನ್ ಮಾಡಿ ಬಿಟ್ಟೋಗಿಲ್ಲ ಅಂದರೆ ಡ್ರೈ ಆಗುತ್ತೆ ಡೈಲಿ ಬ್ಯಾಟ್ರಿ, ಒಂದು 10% ಆಗೋ ಥರ ಡ್ರೈ ಆಗಿ ಆಗಿ ನಿಮಗೆ 0 ಆಗುತ್ತೆ. 0 ಆದರೆ ಬ್ಯಾಟ್ರಿ ಡೆಡ್ ಆಗಿಬಿಡುತ್ತೆ. ಇದು ಇಂಪಾರ್ಟೆಂಟ್. ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಬಂದರೆ ನಿಮಗೆ ಚೇಂಜ್ ಪಾಸ್ವರ್ಡ್ 00 ಅಂತ ಹಾಕಿರೋ ಉಂಟು, ಯಾರು ಬೇಕೋ ಅದು ನೀವು ಹಾಕೊಬೋದು. ಟ್ಯಾಂಪರ್ ಡಿಟೆಕ್ಷನ್ ಅಂದರೆ ಹಿಂಗಿಂಗ್ ಗಾಡಿ ಇದು ಮಾಡಿದ್ರೆ ಲಾಕ್ ಆಗಿಬಿಡುತ್ತೆ. ಫಾಲ್ಟ್ ಡಿಟೆಕ್ಷನ್ ಅಂದರೆ ಬಿದ್ದಾಗ ಡಿಟೆಕ್ಷನ್ ಆಗುತ್ತೆ, ಎಲ್ಲಿ ಬೇಕಾದ್ರೆ ಆನ್ ಮಾಡ್ಕೊಳ್ಳಿ. ಅದರಲ್ಲಿ ಓಲಾ ಎಲೆಕ್ಟ್ರಿಕ್ ಅಂತ ಅಪ್ಲಿಕೇಶನ್ ಇದೆಯಲ್ಲ, ಅದರಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಕೊಂಡ್ರೆ ಇಲ್ಲಿ ಬರುತ್ತೆ. ಸಿಸ್ಟಮ್ ಏನಾದರೂ ಅಪ್ಡೇಟ್ ಇದ್ದರೆ ಇಲ್ಲಿ ಬರುತ್ತೆ ಸಿಸ್ಟಮ್ ಅಪ್ಡೇಟ್. ರೀಸ್ಟಾರ್ಟ್ ಮಾಡಬೇಕಂದ್ರೆ ಈ ಪವರ್ ರಿವರ್ಸ್ ಬಟನ್, ಪವರ್ ಬಟನ್ ಇಂದ ಲಾಂಗ್ ಪ್ರೆಸ್, ಮತ್ತು ಓಲಾ ಅಂತ ಬರುತ್ತೆ ಅಲ್ಲಿವರೆಗೂ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ರೀಸ್ಟಾರ್ಟ್ ಆಗುತ್ತೆ. ಈಗ ಓಡಿಸ್ಬೇಕಾದ್ರೆ ಕ್ರೂಸ್ ಕಂಟ್ರೋಲ್ ಬೇಕಂದ್ರೆ ಈ ಮೂವಿಂಗಲ್ಲಿ ಹೋಗ್ತಾ ಈ ಬಟನ್ ಒಂದ್ಸಲ ಈಗ ಆನ್ ಮಾಡಿಕೊಂಡು ರೈಟ್ ಮಾಡ್ಬೇಕಾರೆ ಹೆಂಗೆ? ಇದು ಜಸ್ಟ್ ಅನ್ಲಾಕ್ ಆಗಬೇಕಲ್ಲ,
ನೀವು ಸ್ಟ್ಯಾಂಡ್ ತಗೊಂಡು ಈ ರೆಡ್ ಬಟನ್ ಇಟ್ಕೊಂಡು ಬ್ರೇಕ್ ಹೋಗ್ಬೇಕು ಒಂದ್ಸಲ, ಬ್ರೇಕ್ ಇಟ್ಕೊಂಡು ಬಟನ್ ಹೋಗ್ತಾರೆ ಆನ್ ಆಗುತ್ತೆ, ಆನ್ ಆಗುತ್ತೆ. ಈಗ 00 ಅಂತ ಬಂದು ನಾರ್ಮಲ್ ಆಗುತ್ತೆ, ಆನ್ ಆಗುತ್ತೆ. ಹ್ಞೂ, ಅವ ಎಕ್ಸ್ಟ್ರಾ ತಗೊಂಡು ಹೋಗ್ತಾ ಇರುತ್ತೆ ಅಷ್ಟೇ. ಓಕೆ, ಹ್ಞೂ. ಇದು ಕ್ರೂಸ್ ಕಂಟ್ರೋಲ್, ನಾವು ಈಗ ಒಂದು ಟ್ಯಾಪ್ ಮಾಡಿದ್ರೆ 20 ಮೇಲೆ 80 ಒಳಗೆ ಅದ್ರ ಪಾಡಿಗೆ ಅಡಾಪ್ಟ್ ಆಗುತ್ತೆ. ಎಕ್ಸ್ಲೇಟರ್ ಕೊಡದೆ ಬೇಡ, ಏನಾದರೂ ಮಿಸ್ ಏನಾದರೂ. ಚಾರ್ಜಿಂಗ್ ಪಾಯಿಂಟ್ ಇಲ್ಲಿ ಓಕೆನಾ, ಗಾಡಿಗೆ 1,45,000 ಆಗಿದೆ. ಯುಗಾದಿ ಆಫರ್ ಬಿಟ್ಟಿದ್ರು, ಆಗ ಆ ಪ್ರಯುಕ್ತ ಆಫರ್ ಸಿಕ್ತು. ನಮ್ಮ ಮಾಮದೇ ಫಸ್ಟ್ ರೈಡು ತಗೊಂಡು ಏನೇನೋ ತಗೊಂಡಿತ್ತು ಇಟ್ಕೊಂಡು ಹೊರಟ್ವಿ. ಸಂಜೆ ಬರೋ ಅಷ್ಟರಲ್ಲಿ ಕತ್ತಲಾಗಿತ್ತು, ಆದ್ದರಿಂದ ಬೆಳಗ್ಗೆ ಬಂದು ಗುಬ್ಬಿ ಚನ್ನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗಿದೆ ಬೋಲ ಅಂತ ನೋಡೋಣ.